ಹಲೋ ಇವರು ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಫೋನ್ಪೇನಲ್ಲಿ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ತೋರಿಸ್ತೀನಿ ಫೋನ್ಪೇನ ಓಪನ್ ಮಾಡಿಬಿಟ್ಟು ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ನೋಡಬಹುದು ಟೈಮ್ ಸೆಟ್ಟಿಂಗ್ ನಾಟ್ ಆಟೋಮೆಟಿಕ್ ಅಂತ ಬರ್ತಾ ಇದೆ ಅಂದರೆ ನೀವು ಟೈಮ್ ಸೆಟ್ಟಿಂಗ್ ಕರೆಕ್ಟ್ ಆಗಿಲ್ಲ ಅಥವಾ ಸರಿಯಾಗಿಲ್ಲ ಒಂದು ಆಟೋಮೆಟಿಕ್ ಮೋಡ್ನಲ್ಲಿ ಇಲ್ಲ ಅಂತ ಹೇಳ್ತಾ ಇದೆ ಇದನ್ನ ಇಲ್ಲಿ ನೋಡ್ಬೋದು ವಿ ಹ್ಯಾವ್ ಡಿಟಕ್ಟೆಡ್ ದ್ಯಾಟ್ ದ ಆಟೋಮೆಟಿಕ್ ಟೈಮ್ ಆ್ಯಂಡ್ ಟೈಮ್ ಝೋನ್ ಟೈಮ್ ಝೋನ್ ಮತ್ತು ಟೈಮ್ ಸೆಟ್ಟಿಂಗ್ ಆಟೋಮೆಟಿಕ್ ಆಗಿ ಮಾಡ್ಕೊಳ್ಳಿ ಮೊದಲು ನಂತರದಲ್ಲಿ ನೀವು ಫೋನ್ಪೇನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೆ ಓಕೆನಾ ಅದಕ್ಕಾಗಿ ನೀವು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೋಬೇಕು ಇದನ್ನು ನೀವು ಕಟ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ನ ಓಪನ್ ಮಾಡಬಹುದು ಅಥವಾ ಇಲ್ಲಿ ಓಪನ್ ಸೆಟ್ಟಿಂಗ್ಸ್ ಅಂತ ನೀವು ನೇರವಾಗಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಟೈಮ್ ಸೆಟ್ಟಿಂಗ್ಗೆ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ ಸ್ನೇಹಿತರೆ ಯಾವುದೇ ಫೋನ್ ಇರ್ಬೋದು ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಮೇಲುಗಡೆ ಸೆಟ್ ಟೈಮ್ ಆಟೋಮೆಟಿಕ್ಲಿ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಅದನ್ನು ನಾವು ಈ ರೀತಿ ಆನ್ ಮಾಡ್ಕೋಬೇಕಾಗತ್ತೆ ಸೆಟ್ ಟೈಮ್ ಆಟೋಮೆಟಿಕ್ಲಿ ಒಂದು ಇನ್ನೊಂದು ಏನು ಅಂದರೆ ಸೆಟ್ ಟೈಮ್ ಝೋನ್ ಆಟೋಮೆಟಿಕ್ಲಿ ಅಂತ ಇಲ್ಲಿ ನೋಡ್ಬೋದು ಇದನ್ನು ಕೂಡ ನಾವು ಆನ್ ಮಾಡ್ಕೋಬೇಕಾಗತ್ತೆ ಇವೆರಡು ಆಪ್ಷನನ್ನು ನೀವು ಆನ್ ಮಾಡಿದರೆ ನಿಮ್ಮ ಫೋನ್ಪೇ ಅನ್ನೋದು ಸಂಪೂರ್ಣವಾಗಿ ಒಂದು ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಕ್ಲೋಸ್ ಮಾಡಿಬಿಟ್ಟು ಮರಳಿ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ಇಲ್ಲಿ ನೋಡಿ ಈ ರೀತಿ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡ್ಬೋದು ಫೋನ್ಪೇನಿಂದ ಆ ಒಂದು ನೋಟಿಫಿಕೇಶನ್ ಅನ್ನೋದು ಸಂಪೂರ್ಣವಾಗಿ ಹೋಯಿತು ಈ ರೀತಿ ನಾವು ಆ ಒಂದು ಸಮಸ್ಯೆಯಿಂದ ನಾವು ಪರಿಹಾರವನ್ನು ಕಂಡ್ಕೋಬಹುದು ಹಾಗೆ ಸ್ನೇಹಿತರು ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ಆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ ಕೊಡಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್